ನಿನ್ನ ಹೆಸರು ಗೌರೀಶ್ ಅಲ್ಲ? ಹಾಂ, ಬಾಯ್ಲಿ. ಇಲ್ಲಿ ಸುತ್ತಮುತ್ತಲು ಏನೇನೋ ಕಚಡ ಇದೆ, ಅದನ್ನೆಲ್ಲ ಒಟ್ಟು ಮಾಡಿ. ಸ್ವಲ್ಪ ನಾವೊಂದಷ್ಟು ಮಾಡಿದ್ದೀನಿ ಇಲ್ಲೇ ನನ್ನ ಸುತ್ತಮುತ್ತಲು ನೋಡಿ. ಶೂಸ್ ಮೇಲೆ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ ಗಿಡಗಳು. ಇದು ಯಾವ ಜಾತಿ ಗಿಡನೇನು? ಆ ಮನೋಜಲ್ಲಿ ಬಾತ್ರೂಮ್ ಒಂದೆರಡು ಸೆಂಟೆನ್ಸ್ ಇಂಗ್ಲೀಷಲ್ಲಿ ಮಾತಾಡು ನೋಡೋಣ. ನೀನು ಹೆಂಗೆ ಮಾತಾಡ್ತೀನಿ ಕೇಳ್ತೀನಿ. ಸೇ ಸಮಥಿಂಗ್ ಇನ್ ಇಂಗ್ಲೀಷ್. ನೀ ಯಾವ ಇಂಗ್ಲೀಷ್ ಮೀಡಿಯಮ್ಮಾ ಕನ್ನಡ ಮೀಡಿಯಮ್ಮಾ ಸ್ಕೂಲು? ಕನ್ನಡ ಮೀಡಿಯಮ್ಮಾ? ಕನ್ನಡ ಸ್ವಚ್ಛ ಕನ್ನಡ ಬರುತ್ತಾ? ಏನು ಚಾಮರಾಜನಗರ ಬೇರೆ ಕನ್ನಡನ? ಕನ್ನಡ ಒಂದೇ. ಅಷ್ಟೇ ಅಂತ ಪರವಾಗಿಲ್ಲ. ಅದೇ ಅದೇ ನಿಜವಾದ ಕನ್ನಡ. ಬೆಂಗಳೂರು ಮಾತಾಡೋ ಕನ್ನಡ ಅನ್ಕೊಂಡಿದ್ಯಾ ನೀನು? ಕನ್ನಡ ಕೊಲೆ ಮಾಡೋ ಊರಿದು. ಅದಕ್ಕೆ ಇಂಗ್ಲೀಷ್ ಜೊತೆ ಇದು ಮಾಡಿ ಕ್ಯಾನ್ಗ್ಲೀಷ್ ಅಂತ ಮಾಡಿದ್ದಾರೆ. ಅದರಲ್ಲಿ ಕನ್ನಡ ಕಾಲ್ಭಾಗ ಮುಕ್ಕಾಲ್ಭಾಗ ಇಂಗ್ಲೀಷು. ಆಯಿತಾ? ಈಗ ಇಲ್ಲಿ ನೀನು ಸ್ವಚ್ಛ ಕನ್ನಡದಲ್ಲಿ ಇಲ್ಲಿ ಏನಾಗ್ತಾಯಿದೆ, ನನ್ನ ಕೈಯಲ್ಲಿರೋದು ಏನು ಅಂತ ವಿವರಣೆ ಮಾಡಿದ್ ನೋಡೋಣ. ಇದೇನು ಶೂ ಸರ್? ಏಯ್, ಕನ್ನಡದಲ್ಲಿ ಶೂ ಅಂತ ಹೇಳ್ತಾರೇನ? ಬೂಟು. ಬೂಟು? ಹಾಂ, ಬೂಟು ಕನ್ನಡ ಅಲ್ಲ, ಪಾದುಕ. ಪಾದರಕ್ಷಣೆ? ಹಾಂ ಹಾಂ, ಪಾದರಕ್ಷಣೆಯಲ್ಲಿ. ಹಾಂ ಹೇಳು. ಪಾದರಕ್ಷಣೆ ಒಂದು ಯಾರೋ ಉಪಯೋಗ ಮಾಡಿ ಸಾವಿರಾರು ರೂಪಾಯಿ ಕೊಟ್ಟು ಒಳ್ಳೆ ಬ್ರ್ಯಾಂಡ್ ತೊಗೊಂಬಿಟ್ಟು ಇವ್ನು 4 ದಿವಸ ಉಪಯೋಗ ಮಾಡಿ ಬಿಸಾಕಿದ್ದಾರೆ. ಚೆನ್ನಾಗೇ ಇದೆ, ಇದು ಏನಾಗಿಲ್ಲ. ನಮ್ಮ ಕಾಲದಲ್ಲಿ ಇದನ್ನೆಲ್ಲ ಹಾಕೋತಿದ್ವಿ ನಾವು. ಆಮೇಲೆ ಇಲ್ಲಿ ಕೆಳಗಡೆ ಸೌದ್ರ ಅಡಿಗೆ ಟೈರ್ನ ಹೊಲಿತಿದ್ರು. ನಮ್ಮ ಹಾಸ್ಟೆಲಲ್ಲೆಲ್ಲ ಲೋಟದಲ್ಲಿ ಬೆಳೆದು ಹಾಕೊಂಡಿದ್ರು ಅಂದರೆ ಪ್ಲಾಸ್ಟಿಕ್ ಲೋಡ್ ಎಸಿದ್ದೀವಲ್ಲ. ಅದು ಬಿಡು, ಈಗ ಈ ಶೂಸ್ ಬಗ್ಗೆ ಹೇಳು. ಆಯಿತಾ? ಈ ಥರ ಇದ್ಯಾವುದೋ ನೈಕಿನೇ, ಅದು ಒಳ್ಳೆ ಬ್ರ್ಯಾಂಡು. ಇದರಲ್ಲಿ ಲೇಸ್ ಚೆನ್ನಾಗಿದೆ, ಸೋಲ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಆಯಿತಾ? ಆದರೂ ಬಿಸಾಕಿದ್ರು. ಆಮೇಲೆ ಏನಾಯಿತು ಹೇಳು ಸ್ವಲ್ಪ. ಅಲ್ಲಿ ಮಣ್ಣು ಗೆದ್ದಲು ಕಟ್ಟಿ ಒಂದು ಸ್ವಲ್ಪ ಗಿಡ ಬೆಳೀತು. ಸ್ವಲ್ಪ ಗಿಡ ಬೆಳೀತಾ ಶೂಸ್ ಮೇಲೆ? ಅಂದರೆ ಇಲ್ಲೆಲ್ಲ ಹೋಗ್ಬಿಟ್ಟಿದೆ. ಹಾಂ, ಬರುತ್ತಲ್ಲ. ಏ ನೋಡ, ಇಲ್ಲಿ ಒಂದು ಯುನೀಕ್ ಇದು ಫಿನಾಮಿನನ್. ಈ ಕಡೆ ನೋಡಿದ್ರೆ ಶೂ, ಕೆಳಗಡೆ ಬಗ್ಸಿ ನೋಡಿದ್ರೆ ಏನಿದು? ಕಮ್ಯುನಿಟಿ. ಸೊ ಇದಕ್ಕೇನಂತ ಕರಿಬೋದು ಅಂದರೆ ಆ ಪ್ಲಾಂಟ್ ಕಮ್ಯುನಿಟಿ ದಟ್ ಈಸ್ ಅಕ್ಕರಿಂಗ್ ಆನ್ ಶೂ. ಆಯಿತಾ? ಲಿಟಲ್ ಪ್ಲಾಂಟ್ ಕಮ್ಯುನಿಟಿ. ಏ, ಈಗ ಕಮ್ಯುನಿಟಿ ಅಂದ್ರೆ ಏನು ಹೇಳೋ ಕನ್ನಡದಲ್ಲಿ ನೀನು ಕನ್ನಡಿಗ? ಹಾಂ, ಗುಂಪು. ಇದೊಂದು ಗುಂಪಲ್ಲಿ ಬೆಳೆಯೋದೊಂದು ಒಂದಷ್ಟು ಗಿಡಗಳು ಇದೆ. ನೀವು ಮಾತಾಡಿಸ್ಬೇಡಿ, ನಾನೇನೋ ವಿವರಣೆ ಮಾಡ್ತಾಯಿದ್ದೀನಿ. ಸೊ ಪ್ಲಾಂಟ್ ಕಮ್ಯುನಿಟಿ ಅಂದರೆ ಮನುಷ್ಯರ ಕಮ್ಯುನಿಟಿ ಇದ್ದಂಗೆ ಒಂದಷ್ಟು ಜನ ಸೇರ್ಕೊಂಡು ಹಳ್ಳಿಯೆಲ್ಲ ಇರ್ತಾರಲ್ಲ, ಅದೇ ಥರ ಒಂದು. ಅದಕ್ಕೆ ಕನ್ನಡದಲ್ಲಿ ಏನಂತ ಹೇಳಿ? ಗುಂಪು. ಗುಂಪು, ಸಮೂಹ. ಹೌದೇನಾ? ಸರಿ ಹೇಳು. ಹಾಂ, ಕರೆಕ್ಟ್. ಹಾಂ, ಸಮೂಹನ. ಸೊ ಇದಕ್ಕೆ ಪ್ಲಾಂಟ್ ಕಮ್ಯುನಿಟಿ ಅಂದರೆ ಕನ್ನಡದಲ್ಲಿ ಏನಾಗಾದ್ರೆ ಗಿಡಗಳ ಸಮೂಹ, ಗಿಡಗಳ ಸಂಘ. ಗಿಡನ ಸಸಿ, ಸಸಿ ಸಸ್ಯನ ಗಿಡನೇ ಬರುತ್ತೆ. ಹಾಂ, ಗಿಡಗಳ ಸಮೂಹ. ಸಮೂಹ, ಸಸ್ಯ ಸಮೂಹ ಅಂತ ಹೇಳ್ಬೋದಾ? ಹಾಂ ಹಾಂ. ಈಗ ಇದನ್ನ ಒಂದೇ ಸೆಂಟೆನ್ಸಲ್ಲಿ ನೀವು ಬನ್ನಿ, ನೀವು ಚೆನ್ನಾಗಿ ಮಾತಾಡ್ತೀರಿ, ಬನ್ನಿ. ನೀವು ನಿಜವಾದ ಕನ್ನಡಿಗ ನೀವು, ಇವರೆಲ್ಲ ಅಲ್ಲ. ಕನ್ನಡ ಮೀಡಿಯಮಲ್ಲಿ ಓದಿರ್ಬೋದು. ಹಾಂ ಹೇಳಿ. ಇದೊಂದು ಪ್ಲಾಂಟ್ ಕಮ್ಯುನಿಟಿ ಅಂತ. ಪ್ಲಾಂಟ್ ಕಮ್ಯುನಿಟಿ ಅಂದರೆ ಒಂದಷ್ಟು ಜನ ಸೇರ್ಕೊಂಡು ಒಂದು ವಾಸ ಮಾಡೋದು ಜೊತೆಗೆ. ಆಯಿತಾ? ಅದು ಕನ್ನಡದಲ್ಲಿ ಸಮೂಹನ ಏನು? ಸಮೂಹನ, ಸಮೂಹ. ಆಯಿತಾ? ಒಂದು ಸೊ ಇದು ಸಸ್ಯ ಸಮೂಹ, ಒಂದು ಏನೋ ಪಾದರಕ್ಷಣೆ. ಏನು ಹೇಳಿದೆ? ಪಾದರಕ್ಷಣೆ ಸಸ್ಯ ಸಮೂಹ ಅಂತ ಹೇಳ್ಬೋದಾ ಇದಕ್ಕೆ? ಇದಕ್ಕೇನೋ ಒಂದು ಒಂದು ಏನಂತ ಕರಿತೀರಿ ಇದನ್ನ? ಹಾಂ, ಏನಿದು? ಹಾಂ ಹಾಂ, ಅದರಲ್ಲಿ ಬೆಳೆಯೋ ಒಂದು ಪ್ಲಾಂಟ್ ಕಮ್ಯುನಿಟಿಗೆ ಏನಂತ ಕರೆಯೋದು? ನೀವೆಲ್ಲ ಯಾರು ಪ್ರಯೋಜನ ನನಗೆ ಕೇಳಿಸ್ತಾ? ಇನ್ನೊಂದ್ಸತಿ ಹೇಳಿ, ಜೋರಾಗಿ ಹೇಳಿ, ವಿಡಿಯೋದಲ್ಲಿ ಬರ್ಬೇಕಿರೀರಿ. ಪಾದರಕ್ಷೆ ಸಸ್ಯ ಸಮೂಹ.
ಪಾದರಕ್ಷೆಯ ಸಸ್ಯ ಸಮೂಹ ಅಂದ್ರೆ ಏನು? ಪಾದರಕ್ಷೆಯಲ್ಲಿ ಬೆಳೆದಿರುವ ಸಸ್ಯಗಳ ಒಂದು ಗುಂಪು. ಅದು ಇದು ಗೊತ್ತಾಯ್ತೇನ್ರ ಕಮ್ಯುನಿಟಿ, ಪ್ಲಾಂಟ್ ಕಮ್ಯುನಿಟಿ ಅಂದ್ರೆ ಏನು ನಿಂಗೆ ಗೊತ್ತಾಯ್ತೇನ? ಹಾ, ಏನದು ಹೇಳಿಗ. ಸಸ್ಯ ಒಂದು ಪಾದರಕ್ಷೆಯಲ್ಲಿ ಸಸ್ಯ ಸಮೂಹ ಬೆಳೆಯೋದು. ಆಯ್ತು, ಗುಡ್, ಏನೋ ಒಂದು ಕಲ್ತಿದೀವತ್ತು ಅಂತ ಆಯ್ತು. ಓಕೆ, ಇದನ್ನ ಅಲ್ಲೇ ಇಡಿ, ನಾನು ನೋಡ್ಬೇಕು ಆಮೇಲೆ. ಒಂದು ಶೋಗ್ ಆಯ್ತು, ಅದೊಂದು ಚೆನ್ನಾಗಿ ಬಂದಿದೆ.